ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೊನೆವರೆಗೂ ಈ ಲಾಗ್ನ ನೋಡಿ ಏನಾದರೂ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಲಾಗ್ನಲ್ಲಿ ಏನಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಇವಾಗ ಬರೋ ಬೆಳ್ಳುಳ್ಳಿ ಎಷ್ಟು ದೊಡ್ಡದಾಗ ಅಂದರೆ ಅಷ್ಟು ದೊಡ್ಡದಿರುತ್ತೆ ಒಂದು ಆರಾಮಾಗಿ ಒಂದು ನಿಂಬೆಣ್ಗಿನ್ ನಿಂಬೆಣ್ಗಿಂತ ದೊಡ್ಡದಿರುತ್ತೆ ಅಷ್ಟು ದೊಡ್ಡದಿರುತ್ತೆ ಬಟ್ ಅಷ್ಟೇನು ಟೇಸ್ಟ್ ಏನಿರಲ್ಲ ಆ್ಯಕ್ಚುಲಿ ಸಣ್ಣದಿರುತ್ತಲ್ವ ಅದಂತೂ ಚೆನ್ನಾಗಿ ಒಂಥರ ಘಮ ಘಮವಾಗಿ ಚೆನ್ನಾಗಿ ಸ್ಮೆಲ್ ಇರುತ್ತೆ ಅಡುಗೆ ಏನಾದರೂ ಮಾಡಿದ್ರೂ ಒಂಥರ ಸ್ಮೆಲ್ ಎಲ್ಲ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಅಷ್ಟೇ ಈಗ ಬಿಸಿಲಿಗೆ ಎಷ್ಟು ತೆಂಗಿನಕಾಯಿ ತಂದ್ರೂ ಅಷ್ಟೇ ಒಡೆದು ಒಡೆದು ಹೋಗ್ತಾಯಿದೆ ಹೀಗೆ ಸೀಳುಬಿಟ್ರೆ ಅಲ್ಲಿ ಒಂಥರ ಸ್ಮೆಲ್ ಥರ ಸ್ಟಾರ್ಟ್ ಆಗಿಬಿಡುತ್ತೆ ಆದಷ್ಟು ಎಷ್ಟು ಬೇಕೋ ಅಷ್ಟು ತರಿಸ್ಕೋಬೇಕಷ್ಟೇ ಈ ಬಿಸಿಲಿಗೆ ಇಲ್ಲಾಂದರೆ ತೆಂಗಿನಕಾಯಿ ಒಂದು ಏನಾದರೂ ಅಡುಗೆಗೆ ಹಾಕಿಬಿಟ್ರೆ ಅದು ಒಂಥರ ಸ್ಮೆಲ್ ಅನ್ನಿಸ್ತಾ ಇರುತ್ತೆ ಸ್ಮೆಲ್ ಗೊತ್ತಾಗುತ್ತಲ್ವ ಹಾಗಾಗ್ಬಿಟ್ಟು ನಾನು ತೆಂಗಿನಕಾಯಿ ಅಷ್ಟೇ ಈ ಅಂದರೆ ಈ ಸಮ್ಮರ್ ಸೀಸನ್ನಲ್ಲಿ ಎಷ್ಟು ಬೇಕೋ ಅಷ್ಟು ಒಂದು ಎರಡಂತೂ ಅಷ್ಟೇ ತರಿಸ್ಕೊಳೋದು ಇನ್ನು ಫಸ್ಟಿಗಾಗಿದ್ರೆ ಒಂದೊಂದು ಹತ್ತಂಗೆ ತರಿಸಿ ಇಟ್ಕೊಂಡ್ಬಿಡ್ತಾ ಇದ್ದೆ ಸ್ಟೋರ್ ಇದ್ದೆ ಬಟ್ ಇವಾಗ ಆ ಥರ ಸ್ಟೋರ್ ಮಾಡೋಕ್ಕಾಗಲ್ಲ ಎಲ್ಲ ಸೀಳ್ಕೊಂಡು ಹೋಗ್ಬಿಡುತ್ತಲ್ವ ಹಾಗಾಗ್ಬಿಟ್ಟು ನಾನು ಸ್ಟೋರ್ ಏನು ಮಾಡೋಲ್ಲ ಇನ್ನು ಪಲಾವ್ ಮಾಡಿಬಿಡೋಣ ಅಂತೇಳ್ಬಿಟ್ಟು ಪಲಾವ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀವಿ ನಮಗೇನು ಬೆಳಗ್ಗೆ ಟಿಫನ್ಗೆ ಪಲಾವ್ ಮಾಡಬೇಕು ಆ ಮಧ್ಯಾಹ್ನಕ್ಕೆ ಮಾಡಬೇಕು ರಾತ್ರಿಗೆ ಅಂತ ನಾವು ಪಲಾವ್ ಎಲ್ಲರಿಗೂ ಇಷ್ಟ ಆಗಿರೋದ್ರಿಂದ ಯಾವಾಗ ನೆನೆಸ್ಕೊತೀವಿ ಅವಾಗ ಪಲಾವನ್ನ ಮಾಡ್ತಾಯಿರ್ತೀವಿ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರಿಗೂ ಅಷ್ಟೇ ಪಲಾವ್ ಅಂದರೆ ಇಷ್ಟ ನಮ್ಮ ಮನೆಯವ್ರಿಗಾದ್ರೂ ಅಷ್ಟೇ ನಮ್ಮ ಅಪ್ಪ ಅಮ್ಮ ನನಗೂ ನಮ್ಮ ಮಕ್ಕಳಿಗೂ ಎಲ್ಲರಿಗೂ ಪಲಾವ್ ಅಂದರೆ ಇಷ್ಟ ಹಾಗಾಗ್ಬಿಟ್ಟು ನಾನು ಪಲಾವು ನೆನೆಸ್ಕೊಂಡಾಗೆ ಬೆಳಗ್ಗೆ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಅಂದರೆ ಮಧ್ಯಾಹ್ನ ಆ ಥರ ವೆಜಿಟೇಬಲ್ಸ್ ಇದೇ ವೆಜಿಟೇಬಲ್ಸ್ ಅಂತ ಏನಿಲ್ಲ ಏನು ವೆಜಿಟೇಬಲ್ಸ್ ಇರುತ್ತೆ ಆ ವೆಜಿಟೇಬಲ್ಸ್ನ ಹಾಕ್ಬಿಟ್ಟು ಪಲಾವ್ನ ಮಾಡ್ತಾ ಇರ್ತೀನಿ ಈ ಈ ತೆಂಗಿನಕಾಯಿ ಕ ಬಿಡಿಸೋದಿದೆ ಅಲ್ವಾ ಬಿಡಿಸ್ಬಿಟ್ಟು ಇದು ತೆಗಿಯೋದಿದೆ ಅಲ್ವಾ ಚಿಪ್ಪಿಂದ ತೆಗಿಯೋದು ಅದಷ್ಟು ನನಗೆ ಕೆ ಕಷ್ಟವಾಗಿರೋ ಕೆಲಸ ಬೇರೆ ಯಾವುದಿಲ್ಲ ಅಂದ್ಕೊತೀನಿ ನನಗೆ ಅದು ಚಿಪ್ಪಿಂದ ಅದು ತೆಗಿಬೇಕು ಚಾಕುಯಿಂದ ಅಂತಂದರೆ ನನಗೆ ಭಯ ಅಂದರೆ ಭಯ ಆಗ್ತಾ ಇರುತ್ತೆ ಒಂದು ಸಲ ನನ್ನ ಕೈಗೆ ಚುಚ್ಕೊಂಬಿಟ್ಟಿದ್ದೆ ಅವಾಗಿಂದ ನನಗೆ ಭಯ ಅದಕ್ಕೆ ಡ್ಯಾಡಿ ನಾನು ಬಿಡಿಸ್ಕೊಡ್ತೀನಿ ಅಂತ ಹೇಳ್ತಾಯಿದ್ರು ಇಲ್ಲ ನಾನು ಬಿಡಿಸ್ಕೊತೀನಿ ಅಂತ ಹೇಳ್ಬಿಟ್ಟು ನಾನೇ ಮತ್ತು ಅದು ನನಗೆ ಹಂಗೆ ರೂಢಿಯಾಗಿಬಿಡುತ್ತೆ ಅದ್ರ ಭಯದಿಂದ ಬಿಡಿಸ್ಕೊತಾ ಇರ್ತೀನಿ ಯಾವಾಗ್ಲೂ ಅಷ್ಟೇ ಒಂದು ಸಲ ಅಂದು ಆದಾಗಿಂದೂ ಈಗಲೂ ಎರಡು ಬೆರಳು ನನಗೆ ತುಂಬ ಪೇನ್ ಅಂದರೆ ಪೇನ್ ಅನ್ನಿಸ್ತಾ ಇರುತ್ತೆ ಹಾಗಾಗಿಬಿಟ್ಟು ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಕೊಬ್ಬರಿನ ತಗೊಂಬಿಟ್ಟು ಚ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಪಲಾವ್ಗೆ ಒಂದು ಸ್ವಲ್ಪ ಹಾಕ್ತೀನಿ ಅಷ್ಟೇ ಜಾಸ್ತಿ ಹಾಕಲ್ಲ ಜಾಸ್ತಿ ಏನಾದರೂ ಉಳಿದಿದ್ನ ಸ್ಟೋರ್ ಮಾಡಿಬಿಟ್ಟು ಫ್ರಿಜ್ಜಿನಲ್ಲಿ ಇಡೋದ್ಕಿಂತ ಫ್ರೀಝರ್ನಲ್ಲಿ ಇಟ್ಟರೆ ಭಾಳ ದಿನ ಕೊಬ್ಬರಿ ಚೆನ್ನಾಗಿರುತ್ತೆ ಏನೂ ಆಗೋದಿಲ್ಲ ಫ್ರಿಜ್ಜಿನಲ್ಲಿ ಇಟ್ಬಿಟ್ರೆ ಒಂಥರ ನೀರು ಹೊಡೆದಂಗೆ ಆಗಿಬಿಟ್ಟು ಒಂಥರ ಸ್ಮೆಲ್ ಸ್ಮೆಲ್ ಬರುತ್ತೆ ನೀವೇನಾದರೂ ಕೊಬ್ಬರಿನ ಸ್ಟೋರೇಜ್ ಮಾಡಬೇಕು ಅಂತಂದರೆ ಫ್ರೀಝರ್ನಲ್ಲಿ ಸ್ಟೋರೇಜ್ ಮಾಡಿ ಎಷ್ಟು ದಿನ ಆದ್ರೂ ಕೊಬ್ಬರಿ ಹಾಳಾಗಲ್ಲ ಬರ್ತಾ ಡ್ಯಾಡಿಗೆ ನಾನು ಕ್ಯಾರೆಟು ಬೀನ್ಸು ಥರ ಕೇಳಿದ್ದೆ ಅಲ್ಲಿ ಯಾವಾಗಲೂ ಆದರೂ ಅದರೆ ಸ್ಟೋರ್ ಮಾಡಿಟ್ಕೊತಾ ಇದ್ದೆ ಕ್ಯಾರೆಟು ಬೀನ್ಸು ಎಲ್ಲ ಈಗ ನಾನು ಸ್ವಲ್ಪ ಹೊರಗಡೆ ಹೋಗ್ತಾ ಇಲ್ಲ ಅಂತೇಳಿ ಇನ್ನು ಡ್ಯಾಡಿ ಆನ್ ದ ಇದ್ದೀನಿ ಅಂತಂದ್ರೂ ಹಂಗಾಗ್ಬಿಟ್ಟು ಬರ್ತಾ ಕ್ಯಾರೆಟು ಬೀನ್ಸ್ ತೊಗೊಂಬಂದುಬಿಡಿ ಅಂತಂದೆ ಕ್ಯಾರೆಂಟು ಬೀನ್ಸು ತೊಗೊಂಡಿದ್ದಾರೆ ಚೆನ್ನಾಗಿರೋದು ತೊಗೊಂಡು ಬಂದಿದ್ದಾರೆ ಇಲ್ಲಿ ಅಮ್ಮ ಮಮ್ಮಿ ಎಲ್ಲ ಪಲಾವ್ಗೆ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊತ ಇದ್ದಾರೆ ನಿಮಗೆಲ್ಲ ಗೊತ್ತಿರೋ ಗೊತ್ತಿರುತ್ತೆ ಪಲಾವ್ಗೆ ಪಲಾವ್ ಮಸಾಲ ಏನು ಹಾಕೋದು ಅಂತೇಳ್ಬಿಟ್ಟು ಏನಿಲ್ಲ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪುದೀನಾ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿನು ಅಷ್ಟೇ ಅದರಲ್ಲೇ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀವಿ ಒಂದು ಸ್ವಲ್ಪ ತೆಂಗಿನಕಾಯಿ ಅಷ್ಟೇ ತೆಂಗಿನ ತುರಿ ಹಾಕಿಬಿಟ್ಟು ಅದನ್ನು ಮಿಕ್ಸಿ ಮಾಡ್ಕೊತೀವಿ ಅದ್ರ ಜೊತೆಗೆ ಸ್ವಲ್ಪ ಚಕ್ಕೆ ಲವಂಗ ಪೌಡರೊಂದು ಚೆಕ್ ಇಲ್ಲ ಅಂತಂದರೆ ಲವಂಗ ಹಾಕ್ಕೊಂತೀನಿ ಆಮೇಲೆ ಅದಕ್ಕೆ ಸ್ವಲ್ಪ ಧನಿಯಾ ಪೌಡರು ಇದಿಷ್ಟನ್ನು ಹಾಕ್ಬಿಟ್ಟು ಮಿಕ್ಸಿ ಮಾಡಿಕೊಂಡ್ರೆ ಸ್ವಲ್ಪ ಪಲಾವ್ಗೆ ಸ್ವಲ್ಪ ನುಣ್ಣಗೆ ಮಿಕ್ಸಿ ಮಾಡ್ತೀನಿ ಸ್ವಲ್ಪ ತರಿ ತರಿಯಾಗಿದ್ದರೆ ಅಷ್ಟು ಟೇಸ್ಟಿಯಾಗಿರಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ನುಣ್ಣಗೆ ಮಾಡ್ತೀನಿ ಒಂದು ಸ್ವಲ್ಪ ಒಗ್ಗರಣೆಗೂ ಸ್ವಲ್ಪ ಪುದೀನ ಹಾಕ್ತೀನಿ ಆ ಪುದೀನ ಫ್ಲೇವರ್ ಇರುತ್ತಲ್ವಾ ಒಗ್ಗರಣೆಗೆ ಹಾಕೋದ್ರಿಂದ ಅಂದರೆ ಎಣ್ಣೆಗೆ ಹಾಕೋದ್ರಿಂದ ಆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಂಗಾಗ್ಬಿಟ್ಟು ಪುದೀನ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ತೀನಿ ಇನ್ನೊಂದು ಸ್ವಲ್ಪ ಡೈರೆಕ್ಟಾಗಿ ಹೆಣ್ಣಲ್ಲಿ ಹಾಕ್ತೀನಿ ಇನ್ನೇನು ಇಬ್ಬರು ಇರೋದ್ರಿಂದ ಬೇಗನೆ ಅಡುಗೆ ಮಾಡ್ಬೋದಲ್ವ ಹಂಗಾಗಿಬಿಟ್ಟು ಸ್ವಲ್ಪ ಲೇಟಾಗೇನೆ ಪಲಾವ್ಗೆ ರೆಡಿ ಇದ್ದೀವಿ ಇನ್ನು ಮಮ್ಮಿ ಒಂದು ಕಡೆ ನನಗೆ ತೆಂಗಿನಕಾಯಿನೆಲ್ಲ ಕಟ್ ಇದ್ದಾರೆ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ಇದು ಇದ್ದಾರೆ ನಾನು ಎಲ್ಲವನ್ನೂ ತೊಳೆದ್ಬಿಟ್ಟು ಅಂದರೆ ಎಲ್ಲ ಮಿಕ್ಸಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಚಕ್ಕೆ ಲವಂಗ ನಾವು ಈ ಥರ ಪೌಡರ್ ಮಾಡಿಟ್ಕೊಂಡಿರ್ತೀನಿ ಅಷ್ಟೇ ನಾನ್ ವೆಜ್ಜಿಗೆ ಹಾಕ್ಬೇಕಂದ್ರೂ ಅಷ್ಟೇ ಕೆಲವರು ನಿಮ್ಮ ಹತ್ರ ಇದಿಲ್ಲ ಅಂತಂತಂದರೆ ನೀವು ಚಕ್ಕೆ ಲವಂಗನೇ ಡೈರೆಕ್ಟಾಗೂ ಹಾಕೋಬೋದು ಬಟ್ ನಾನು ಚಕ್ಕೆ ಲವಂಗನ ನಾನು ಯಾವಾಗಲೂ ಅಷ್ಟೇ ಪುಡಿ ಮಾಡಿ ಸ್ಟಾಕ್ ಹಿಡ್ಕೊಂಡಿರ್ತೀನಿ ನಾನು ಒಂದು ಅರ್ಧ ಸ್ಪೂನ್ ಹಾಕಿದರೆ ಸ್ವಲ್ಪ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಧನಿಯಾ ಪೌಡರು ಧನಿಯಾ ಪೌಡರು ಒಂದೂವರೆಯಿಂದ ಎರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀವೇನಾದರೂ ಕೊತ್ತಂಬ್ರಿನೇ ಜಾಸ್ತಿ ಇದ್ದರೆ ಕೊತ್ತಂಬರಿ ಜಾಸ್ತಿ ಹಾಕೊಂಡಿದ್ರೆ ಧನಿಯಾ ಪೌಡರು ನೀವು ಹಾಕ್ಕೊಳ್ಳಿಲ್ಲ ಅಂದ್ರೂ ನಡೆಯುತ್ತೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊಬ್ಬರಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ಮಿಕ್ಸಿ ಮಾಡಿಕೊಂಡು ಬರ್ತೀನಿ ಇನ್ನೊಂದು ಕಡೆ ಇನ್ನೊಂದು ಕಡೆಗೆ ನಮ್ಮಮ್ಮ ಎಲ್ಲ ಒಗ್ಗರಣೆಗೆ ಅಂತೇಳ್ಬಿಟ್ಟು ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಕ್ಯಾರೆಟು ಬೀನ್ಸು ಮತ್ತು ಪುದೀನ ಎಲ್ಲವೂ ಕಟ್ ಮಾಡಿ ಇದ್ದಾರೆ ಎಲ್ಲ ಕಟ್ ಮಾಡಿ ಇಟ್ಕೊಂಬಿಟ್ರೆ ಈಸಿ ಅಲ್ವಾ ಬೇಗನೆ ಬೇನೆ ಅಂತ ಮಾಡ್ಬೋದು ಅಂತ ಇನ್ನು ಇನ್ ಹಿಂದಿನ ದಿನ ಒಂದು ಸ್ವಲ್ಪ ಎಣ್ಣೆ ಹಂಗೆ ಇತ್ತು ಅಂದರೆ ಬೋಂಡಬಚ್ಚಿ ಮಾಡ್ಕೋತಾ ಇರ್ತೀವಲ್ವ ಅದ್ರದ್ದು ಆಯಿಲ್ ಹಂಗೆ ಇತ್ತು ಇನ್ನು ಹಂಗೆ ಇಟ್ಬಿಟ್ರೆ ಅದು ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿಬಿಟ್ರೆ ನಾನು ಅದನ್ನು ಸೋಸ್ಬಿಟ್ಟು ಅದರಲ್ಲೇ ಪಲಾವ್ ಮಾಡಿದ್ದೀನಿ ಈ ಥರ ಮಾಡೋದ್ರಿಂದ ಅಂದರೆ ಇದು ಪಲಾವು ಅದಕ್ಕೆಲ್ಲ ಅಂದರೆ ಈ ಈ ಥರ ಏನಾದರೂ ನೆಕ್ಸ್ಟ್ ಡೇಗೆ ಏನಾದರೂ ನಾವು ಯೂ ಪಲಾವ್ ಉಪ್ಪಿಟ್ಟು ಚಿತ್ರಾನ್ನ ಅದಕ್ಕೆ ಏನಕ್ಕಾದರೂ ಯೂಸ್ನ ಆಯಿಲ್ನ ಯೂಸ್ ಮಾಡ್ಕೊಬೋದು ಅದರ ಸ್ಮೆಲ್ಲು ಒಬ್ಬೊಬ್ರು ಅಂತಾರೆ ಸ್ಮೆಲ್ ಬರುತ್ತೆ ಅಂತ ಬಟ್ ಸ್ಮೆಲ್ ಬಂದ್ರೂ ಅದೇನು ಬಿಸಾಕೋಕ್ಕಾಗಲ್ಲಲ್ವಾ ಆಯಿಲು ಇವಾಗ ಎಷ್ಟು ಎಲ್ಲ ಏರ್ಬಿಟ್ಟಿದೆ ಎಣ್ಣೆ ಹಾಗಾಗ್ಬಿಟ್ಟು ಇನ್ನು ನಾನು ಅದನ್ನು ಪಲಾವ್ಗೆ ಇದ್ದೀನಿ ಎಕ್ಸ್ಪೆಷಲಿ ಇನ್ನೊಂದು ಏನು ಹೇಳಬೇಕು ಅಂದರೆ ಪಲಾವ್ಗೆ ಹಾಕೋದ್ರಿಂದ ಅದು ಸ್ಮೆಲ್ಲು ಪಲಾವ್ ಸ್ಮೆಲ್ಲು ಜಾಸ್ತಿ ಹೆವಿ ಫ್ಲೇವರ್ ಇರೋದ್ರಿಂದ ನಮಗೆ ಆದ ಆಯಿಲ್ದು ಬಚ್ಚಿ ಬೋಂಡ ಮಾಡಿರ್ತೀವಲ್ಲ ಅದ್ರ ಸ್ಮೆಲ್ ನಮಗೆ ಏನೂ ಅನಿಸೋದಿಲ್ಲ ಹಾಗಾಗಿಬಿಟ್ಟು ನಾನು ಪಲಾವ್ಗೆ ಆ ಎಣ್ಣೆನ ಹಾಕ್ತಾಯಿದ್ದೀನಿ ಇನ್ನು ಪಲಾವ್ಗೆ ಬೇಕಾಗಿರೋದು ಚಕ್ಕೆ ಲವಂಗ ಏಲಕ್ಕಿ ಜಾಪತ್ರೆ ಸ್ಟಾರ್ ಹೂವು ಅನಾನಸ್ ಹೂವು ಏನೇನು ಮಸಾಲ ಇರ್ತಾವಲ್ಲ ಇದೆ ಅಂತ ಏನೂ ಹೇಳೋಂಗಿಲ್ಲ ಯಾಕೆ ಬೇಕಾದ್ರೂ ಮಸಾಲಾಗೆ ಪಲಾವ್ ಮಸಾಲ ಅಂತಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಪ್ಯಾಕೆಟು ಸಿಗುತ್ತೆ ಫೈವ್ ರುಪೀಸ್ ಟೆನ್ ರುಪೀಸ್ ಏನೋ ಇರುತ್ತೆ ಪ್ಯಾಕೆಟು ಪ್ಯಾಕೆಟ್ ಅಂದರೆ ಈಡು ಬರೋದಿಲ್ಲಲ್ವ ಹಂಗಾಗಿಬಿಟ್ಟು ನಾನು ಎಲ್ಲ ಸಪ್ರೇಟಾಗಿ ತರಿಸ್ಕೊಂಡ್ಬಿಟ್ಟಿರ್ತೀನಿ ಎಲ್ಲ ಒಂದೊಂದು ಬಾಕ್ಸ್ನಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೀನಿ ಅಂದರೆ ಇವೆಲ್ಲ ನನಗೆ ಹತ್ರ ಕೈಗೆ ಸಿಗಬೇಕು ನನಗೆ ಈಸಿಯಾಗಿ ಏನಕ್ಕೆ ಅಂತಂದರೆ ಇದು ಗೊತ್ತಲ್ವಾ ನಾನ್ ಮಾಡ್ತಾ ಇರ್ತೀವಿ ಅದಕ್ಕೆಲ್ಲ ಇವೆಲ್ಲ ಮಸಾಲ ಐಟಮ್ಸು ಯೂಸ್ ಆಗುತ್ತೆ ಹಂಗಾಗ್ಬಿಟ್ಟು ನಾನು ಎಲ್ಲ ನನ್ನ ಕೈಗೆ ಸಿಗೋ ಥರನೇ ಈ ಮಸಾಲ ಐಟಮ್ಸನ್ನ ಇಟ್ಕೊಂಡಿರ್ತೀನಿ ಈ ಥರ ಮಾಡೋದ್ರಿಂದ ನಮಗೆ ಬೇಗನೆ ಬೇಗನೆ ಆಗುತ್ತೆ ಟೈಮು ಸೇವ್ ಆಗುತ್ತೆ ಫಾಸ್ಟ್ ಫಾಸ್ಟಾಗಿಯೇ ಮಾಡ್ಬೋದು ಮಕ್ಕಳು ಬೆಳಗ್ಗೆ ಸ್ಕೂಲಿಗೆ ಹೋಗೋ ಟೈಮ್ನಲ್ಲಿ ನಮಗೆ ಎಷ್ಟು ಕೆಲಸ ಆದ್ರೂ ಸಾಕಾಗಂಗಿಲ್ಲ ಇದೆಲ್ಲ ನಮಗೆ ಏನೇನು ಮುಖ್ಯವಾಗಿರೋ ಐಟಮ್ಸು ಉಪ್ಪು ಅರಿಶಿನ ಮತ್ತು ಈ ಥರ ಮಸಾಲ ಐಟಮ್ಸು ಅವೇನೇನೋ ಹತ್ರ ಎಷ್ಟು ಸಾಧ್ಯನೋ ನಾವು ಅಷ್ಟು ಹತ್ರ ಇಟ್ಕೊಳೋದ್ರಿಂದ ನಮಗೆ ಬೇಗನೆ ಕೆಲಸ ಮುಗಿಯುತ್ತೆ ನಾನಿಲ್ಲಿ ಒಂದು ದೊಡ್ಡ ಪಾತ್ರೆಗೆ ಎಣ್ಣೆ ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಹತ್ತು ಜನಕ್ಕಾಗಷ್ಟು ಫಲವನ್ನು ಮಾಡ್ತಾಯಿದ್ದೀನಿ ಯಾಕೆ ಅಂತಂದರೆ ನಮ್ಮನೇಲಿ ನಾನು ನಾಲ್ಕು ಜನ ಮತ್ತು ಮಮ್ಮಿ ಡ್ಯಾಡಿ ಅವ್ರ ಫ್ಯಾಮಿಲಿ ಅವರೆಲ್ಲರೂ ಇದ್ದಾರಲ್ಲ ಅವ್ರ ಫ್ಯಾಮಿಲಿ ಅಂದೆ ಅಂತ ಅನ್ಕೊಳಕ್ಕೆ ಹೋಗಬೇಡಿ ಇವಾಗ ನಮ್ಮ ಫ್ಯಾಮಿಲಿ ಅಂದರೆ ನಾನು ನನ್ನ ಗಂಡ ನನ್ನ ಮಕ್ಕಳು ಅವ್ರ ಫ್ಯಾಮಿಲಿ ಅಂದರೆ ನಮ್ಮ ತಂಗ ನಮ್ಮ ಅಪ್ಪ ಅಮ್ಮ ತಮ್ಮ ತಮ್ಮ ಹೆಂಡಿ ಅದ್ರ ಸಲುವಾಗಿ ನಾನು ಹಂಗೆ ಅಂದೆ ಅಷ್ಟೇ ಈಗ ಅದು ಬಂದ್ಬಿಡುತ್ತಲ್ವ ಬಾಯಿಗೆ ಹಾಗಂತೇಳಿ ನಮ್ಮ ಫ್ಯಾಮಿಲಿ ಅಂತಲ್ಲ ಅದು ಅದನ್ನು ಅದನ್ನು ನನ್ನ ಫ್ಯಾಮಿಲಿನೇ ಇದೂ ನನ್ನ ಫ್ಯಾಮಿಲಿನೇ ಎಲ್ಲರೂ ಎಲ್ಲರೂ ಮನೆಯಲ್ಲೇ ಇದ್ರಲ್ಲ ಹಾಗಾಗ್ಬಿಟ್ಟು ಎಲ್ಲರಿಗೋಸ್ಕರ ಒಂದು ಹತ್ತು ಜನ ಹತ್ತು ಹತ್ತು ಹನ್ನೆರಡು ಜನ ಇದ್ವಿ ಹಂಗಾಗ್ಬಿಟ್ಟು ಪಲಾವ್ನ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಟಿದ್ದೀವಿ ನೋಡ್ಬೋದು ಇದಕ್ಕೆ ನಾನು ಮಸಾಲೆಗಳನ್ನೆಲ್ಲ ಚಕ್ಕೆ ಲವಂಗ ಎಲ್ಲ ಐತಲ್ಲ ಅದನ್ನೆಲ್ಲ ಹಾಕ್ಕೊಂಬಿಟ್ಟು ತುಪ್ಪ ಹಾಕ್ಕೊಳೋದ್ರಿಂದ ನಿಜವಾಗ್ಲೂ ಪಲಾವು ತುಂಬ ಚೆನ್ನಾಗಿರುತ್ತೆ ಫಸ್ಟು ಅವಾಗಾದರೆ ಅಂದರೆ ನಾವು ಚಿಕ್ಕವರಿದ್ದಾಗಾದರೆ ನಮ್ಮಮ್ಮ ಡಾಲ್ಡಾ ಹಾಕಿಬಿಟ್ಟು ತುಪ್ಪ ಪಲಾವ್ನ ಮಾಡ್ತಾಯಿದ್ರು ಅದೂ ಒಂಥರ ಚೆನ್ನಾಗಿತ್ತು ಬಟ್ ಬರ್ತಾ ಬರ್ತಾ ದಿನದಲ್ಲಿ ತಿನ್ನಬಾರ್ದು ಅಂತ ಹೇಳಿದ್ರು ಆಗಾಗ್ಬಿಟ್ಟು ಅವಾಗಿಂದ ತುಪ್ಪನ ನಮ್ಮಮ್ಮಿ ತುಪ್ಪ ಹಾಕೇ ಮಾಡ್ತಾರೆ ನಾನು ಇಲ್ಲಷ್ಟೇ ಒಂದು ಎರಡು ಮೂರು ಸ್ಪೂನ್ ತುಪ್ಪ ಹಾಕಿ ಪಲಾವನ್ನ ಮಾಡ್ತಾಯಿದ್ದೀನಿ ಮತ್ತು ಬಿರಿಯಾನಿ ಮಾಡ್ಕೋತೀವಲ್ಲ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಅದಕ್ಕೂ ಅಷ್ಟೇ ತುಪ್ಪ ಹಾಕ್ಕೊಂಡು ಮಾಡಿದ್ರೆ ಅದು ಬಾಯಲ್ಲಿ ಇಡ್ಕೊಂಡ್ರೇ ಕರಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅಷ್ಟು ಸ್ಮೆಲ್ ಇರುತ್ತೆ ಇಲ್ಲಿ ನಾನು ತುಪ್ಪನ ಪ್ಯೂರ್ ತುಪ್ಪ ಅಂತ ನಮ್ಮ ಮನೆಯವರು ಯಾವಾಗಲೂ ತರ್ತಾರೆ ಅಲ್ಲಿಂದ ತರೋದು ನಮಗೆ ಒನ್ ಮಂತಿಗೆ ಒನ್ ಕೆ ಜಿ ಅಂತೂ ತುಪ್ಪ ಬೇಕಾಗುತ್ತೆ ಯಾಕಂದರೆ ಮಕ್ಕಳಿರೋ ಮನೇಲಿ ಅಲ್ವಾ ಗೊತ್ತಿರೋ ಗೊತ್ತೇ ಇರುತ್ತೆ ನಿಮಗೆ ಎಲ್ಲದಕ್ಕೂ ಬ್ರೆಡ್ಡು ಮತ್ತು ಏನಾದರೂ ಈ ಥರ ಏನಾದರೂ ಮಾಡಿದ್ರೂ ಅವ್ರಿಗೆ ತುಪ್ಪ ಬೇಕೇ ಬೇಕು ಇನ್ನು ವೆಜಿಟೇಬಲ್ಸ್ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಕ್ಯಾರೆಟು ಬೀನ್ಸು ಮತ್ತು ಒಂದು ಸ್ವಲ್ಪ ಬಟಾಣಿ ಇತ್ತು ಹಾಗೆ ಒಂದು ಸ್ವಲ್ಪ ಬಿಡಿಸಿಟ್ಟಿರೋದು ಅವ್ರೇ ಕಾಳಿತ್ತು ಅದನ್ನೆಲ್ಲ ಹಾಕಿಬಿಟ್ಟು ಪಲಾವ್ ಮಾಡಿದ್ರೆ ಹೆಂಗಿರುತ್ತೆ ಹೇಳಿ ನೋಡೋಣಂತೆ ಎಷ್ಟು ಟೇಸ್ಟಿ ಇರುತ್ತಲ್ವ ಹಾಗೆ ಅದರಲ್ಲಿ ನಮ್ಮಮ್ಮ ಮಾಡಿರೋದು ಪಲಾವ್ ಇನ್ನೂ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ಹೇಳಬೇಕಂದ್ರೆ ಅವತ್ತಿನ ದಿನ ಪಲಾವ್ ಮಾತ್ರ ತುಂಬ ತುಂಬ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಈರುಳ್ಳಿ ಎಲ್ಲ ಈ ಥರ ಮಾಡ್ಕೊತಾ ಇದ್ದಾರೆ ನೋಡ್ಬೋದು ಸ್ವಲ್ಪ ಕೆಂಪುಗಾದ್ಮೇಲೆ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಮಸಾಲೆ ಹಾಕಿ ಆಮೇಲೆ ಸ್ವಲ್ಪ ವೆಜಿಟೇಬಲ್ಸು ನಾವು ಯಾವ್ಯಾವ ವೆಜಿಟೇಬಲ್ಸ್ ಬೇಕು ಅಂತೇಳಿ ಅಂದರೆ ನಮ್ಗೆ ಇದೇ ಬೇಕು ಅಂತ ಏನಿಲ್ಲ ನಮ್ಗೆ ಯಾವ ವೆಜಿಟೇಬಲ್ಸ್ ಆದರೂ ಪರವಾಗಿಲ್ಲ ಅದೆಲ್ಲ ವೆಜಿಟೇಬಲ್ಸ್ನ ಹಾಕ್ಬಿಟ್ಟು ಪಲಾವ್ನ ರೆಡಿ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಈ ಪಲಾವ್ನ ಮಾಡ್ಕೊಂಡು ನೋಡಿ ಈ ರೆಸಿಪಿ ನಾನು ಪಲಾವ್ ರೆಸಿಪಿ ಹಾಕಿಲ್ಲ ಅನಿಸುತ್ತೆ ಅದ್ರ ಸಲುವಾಗಿ ಈ ವಿಡಿಯೋನ ಸ್ವಲ್ಪ ಡಿಟೇಲ್ ಆಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಆಮೇಲೆ ಈ ಥರ ನೀವು ಪಲಾವ್ ಮಾಡ್ಕೊಂಡು ತಿಂದರೆ ಯಾರಾದ್ರೂ ಒಂದು ತಟ್ಟೆ ತಿನ್ನೋರು ಗ್ಯಾರೆಂಟ್ ಎರಡು ತಟ್ಟೆ ತಿನ್ನೋದಂತೂ ಪಕ್ಕ ಅದರಲ್ಲಿ ನಮ್ಮಮ್ಮನ ಕೈ ರುಚಿನ ಹೇಳೋದೇ ಬೇಡ ಎಲ್ರಿಗೂ ಅಷ್ಟೇ ಅಲ್ವಾ ಅವ್ರ ಅಮ್ಮ ಏನೇ ಮಾಡಿಕೊಟ್ರು ಅದು ಅಮೃತವಾಗೇ ಇರುತ್ತೆ ಹಾಗೆ ನಮ್ಮಮ್ಮನೂ ಅಷ್ಟೆ ನಾನು ಏನೇ ಮಾಡಿಕೊಟ್ರು ಅದು ಅಮೃತವಾಗೇ ಇರುತ್ತೆ ನಾನಂತೂ ನಮ್ಮಮ್ಮ ಮನೆಗೆ ಬಂದ ಮೇಲಿಂದ ಒಂದು ಎರಡು ಕೆ ಜಿ ಜಾಸ್ತಿನೇ ಆಗಿಬಿಟ್ಟಿದ್ದೀನಿ ಒಂದು ಕಡೆ ಪಲಾವ್ ರೆಡಿ ಇದ್ರೆ ಇನ್ನೊಂದು ಕಡೆ ನಾನು ಮೊಸರು ಬಜ್ಜಿ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಮೊಸರು ಬಜ್ಜಿಗೆ ಟೊಮೊಟೊ ಇದ್ದೀನಿ ಟೊಮೊಟೊ ಇಷ್ಟ ಬೇಕಾದರೆ ನೀವು ಅದನ್ನು ಯೂಸ್ ಮಾಡಿ ಇಲ್ಲ ಅಂತಲೇ ನೀವು ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಒಂದೆರಡು ಈರುಳ್ಳಿ ಮತ್ತು ಒಂದೆರಡು ಟೊಮೊಟೊ ಚಿಕ್ಕ ಚಿಕ್ಕದು ಎರಡು ಟೊಮೊಟೊ ಹಾಕಿದ್ದೀನಿ ಮತ್ತು ಹಾಗೇ ಒಂದು ಸೌತೆಕೆ ಹಾಕಿದ್ದೀನಿ ಇದಿಷ್ಟು ಹಾಕಿಬಿಟ್ಟು ಮೊಸರು ಹಾಕಿ ಮೊಸರು ಬಜ್ಜಿನ ರೆಡಿ ಮಾಡಿಕೊಂಡ್ರೆ ಯಾರಿಗೆ ಇಷ್ಟ ಆಗೋಲ್ಲ ಹೇಳಿ ನೋಡೋಣ ಪಲಾವ್ ಜೊತೆಗೆ ಮೊಸರು ಬಜ್ಜಿ ಇರಲೇಬೇಕು ಅದರಲ್ಲಿ ನಮ್ಮ ಮನೇಲಂತೂ ಇರಲೇಬೇಕು ಮನೇಲಂತಲ್ಲ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಎಲ್ಲ ಮಕ್ಕಳು ಅಷ್ಟೇ ಎಲ್ಲರ ಫ್ಯಾಮಿಲಿನಲ್ಲಿಯೂ ಅಷ್ಟೇ ಮೊಸರು ಬಜ್ಜಿ ಇಷ್ಟಪಟ್ಟೇ ಬರ್ತಾರೆ ಹಾಗಾಗ್ಬಿಟ್ಟು ನಾನು ಪಲಾವ್ ಮಾಡಿದಾಗೆಲ್ಲ ಮೊಸರು ಬಜ್ಜಿನ ಮಾಡ್ತೀನಿ ಇಲ್ಲಾಗೆ ಚೆನ್ನಾಗಿ ಮಸಾಲೆ ಎಲ್ಲ ಕುದಿಯಿತು ಮಸಾಲೆ ಎಲ್ಲ ಕುದ್ದಾದ್ಮೇಲೆ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ವಲ್ಲ ಅದೂ ಫುಲ್ಲು ಬಾಯ್ಲ್ ಆಗೋದೇನು ಬೇಡ ಒಂದು ಸ್ವಲ್ಪ ಬೆಂದರೆ ಸಾಕು ಅದಕ್ಕೆ ಸ್ವಲ್ಪ ನನಗೆ ಒಂದು ಪಲಾವ್ಗೆ ಅಂತಂದರೆ ಇವಾಗ ಆಲ್ಮೋ ಎಲ್ಲ ಹಂಗೆ ರೈಸ್ ಮಾಡಬೇಕು ಅಂತಂದರೆ ಒಂದು ಗ್ಲಾಸಿಗೆ ಎರಡು ಅಷ್ಟು ನೀರು ಹಾಕ್ತೀವಲ್ವ ಆದರೆ ನಾವು ಪಲಾವ್ಗೆ ಒಂದು ಗ್ಲಾಸ್ ಅಕ್ಕಿಗೆ ಎರಡೂವರೆ ಅಷ್ಟು ನೀರು ಹಾಕ್ತೀವಿ ಯಾಕೆ ಅಂತಂದರೆ ಇದು ಪಲಾವು ಹೇಗ್ ಹೇಗೆ ಬರುತ್ತೆ ಅಂತಂದರೆ ಹೂವು ಥರ ಬರುತ್ತೆ ಮತ್ತು ಎಲ್ಲ ಚೆನ್ನಾಗಿ ಬೆಂದಿರುತ್ತಲ್ವ ಮೆತ್ತ ಮೆತ್ತಿಗಿರುತ್ತೆ ಪಲಾವು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ತುಪ್ಪ ಹೆಬೇರೆ ಎಲ್ಲ ಹಾಕಿರ್ತೀವಿ ನಿಮಗೆ ಗೊತ್ತಿದ್ದಂಗೆ ನೋಡಿದ್ರಿ ತುಪ್ಪ ಹಾಕಿರ್ತೀವಿ ಪಲಾವೆಲ್ಲ ರೆಡಿ ಆದಮೇಲೆ ಅದ್ರ ಮೇಲ್ಗಡೆ ಅಷ್ಟೇ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ತೀವಿ ಬಾಯಲ್ಲಿ ಇಟ್ಕೊಂಡ್ರೆನೇ ಕರುಗ್ತಾ ಇರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಇದನ್ನು ನಿಮಗೆ ಅಂದರೆ ಇದು ಪಲಾವ್ ನೀವು ಮಾಡ್ಕೊಂಡು ನೋಡಿ ನಾನು ಅಂದರೆ ನಮ್ಮ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಖಂಡಿತವಾಗಿ ನಿಮಗೂ ಇದು ಹೇಗೆ ಮಾಡೋದು ಅಂತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನಿಮಗೆ ಇಷ್ಟ ಆದರೆ ಕಾಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ಇನ್ನೂ ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಇದೆ ಗಂಡು ಮಕ್ಕಳು ಮನೇಲಿದ್ದಾರೆ ಅಂದರೆ ಗೊತ್ತಲ್ವ ಅವ್ರಿಗೆ ಯಾವಾಗ ಬೇಕಾವಾಗ ಅವರು ಟೀ ಕೇಳ್ತಾ ಇರ್ತಾರೆ ಟೀ ಮಾಡ್ಕೊಡ್ತಾ ಇರಬೇಕಾಗುತ್ತೆ ನಾನು ಅಷ್ಟೇ ನಮ್ಮ ಮನೆಯಲ್ಲಿ ಒಂದು ತ್ರೀ ಫೋರ್ ಟೈಮ್ಸ್ನ ಟೀ ಮಾಡ್ಕೊಡ್ತಾನೆ ಇರ್ತೀನಿ ಹೇಳಬೇಕು ಅಂತಂದರೆ ಬೆಳಗ್ಗೆ ಒಂದು ಸಲ ಮಾಡಿಕೊಡ್ತೀನಿ ಮಧ್ಯಾಹ್ನ ಒಂದು ಸಲ ಮಾಡ್ಕೊಡ್ತೀನಿ ಸಾಯಂಕಾಲ ಒಂದು ಸಲ ಮಾಡ್ಕೊಡ್ತೀನಿ ಮತ್ತು ಸಾಯಂಕಾಲ ಏಳು ಗಂಟೆಗೂ ಒಂದು ಸಲ ಮಾಡಿಕೊಡ್ತೀನಿ ಬೆಳಿಗ್ಗೆ ಒಂದು ಟೂ ಟೈಮ್ಸ್ ಮಾಡ್ಕೊಡ್ಬೋದು ಡೈಲಿ ಒಟ್ಟು ಏನಿಲ್ಲ ಅಂದ್ರೂ ಒಂದು ಐದಾರು ಸಲ ಟೀ ಮಾಡಿಕೊಟ್ಟಿರ್ತೀನಿ ಈ ವರ್ಕ್ ಫ್ರಮ್ ಇರೋದಿರಲಿ ಇದು ನಮಗೆ ಟೀ ಮಾಡೋದೇ ಒಂದು ಕೆಲಸ ಆದಂಗೆ ಆಗ್ಬಿಟ್ಟಿದೆ ಬೆಳಗ್ಗೆಯಿಂದ ಟೀ ಮಾಡ್ತಾನೇ ಇರಬೇಕು ಮತ್ತು ಆ ಥರ ಸಾದಾ ಸೀದಾ ಟೀ ಆದರೆ ಅಂದರೆ ಅದೇನು ಚಕಚಕ ಅಂತ ಮಾಡ್ಕೊಡ್ಬೋದು ಆ ಥರ ಟೀನೂ ಅಲ್ಲ ಏಲಕ್ಕಿ ಹಾಕಬೇಕು ಶುಂಠಿ ಹಾಕಬೇಕು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಟೀನ ಸ್ವಲ್ಪ ಚೆನ್ನಾಗಿ ಕುದಿಸ್ಬಿಟ್ಟು ಮಾಡಿಕೊಡ್ಬೇಕು ಒಂದು ಕಡೆ ಟೀ ಇದ್ದಾಗ ಇನ್ನೊಂದು ಕಡೆ ಚೆನ್ನಾಗಿ ಪಲಾವ್ಗೆಲ್ಲ ಕುದೀತಾ ಇತ್ತು ಕುದೀತಾ ಇರುವಾಗ ಇನ್ನು ಸ್ವಲ್ಪ ಕುದಿ ಬಂತಿದ್ದಂಗೆ ಸ್ವಲ್ಪ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಜೋರಾಗಿ ಫ್ಲೇಮ್ ಸ್ವಲ್ಪ ಜೋರಾಗಿ ಇಟ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಚೆನ್ನಾಗಿ ಕಲಿಸ್ಬಿಟ್ಟು ಸ್ಲೋಗಿಟ್ಟರೆ ಪಲಾವು ನೀವು ಅಂದ್ಕೊಂಡಂಗೆ ಪಲಾವು ಹೂ ಥರ ಬರುತ್ತೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡ್ಬೋದು ನೀವು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಆಗಿ ಹಾಕಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಒಂದು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಕಲರ್ಫುಲ್ಲಾಗಿ ಬರುತ್ತೆ ಆಮೇಲೆ ಮಸಾಲೆನ ನಾವು ಚೆನ್ನಾಗಿ ಕುದಿಸ್ತೀವಲ್ವ ಆ ಟೈಮ್ನಲ್ಲಿ ಒಂದು ಸ್ವಲ್ಪ ಅರಶಿನ ಹಾಕಿದರೆ ಸಾಕು ಎಷ್ಟು ಕಲರ್ಫುಲ್ಲಾಗಿರುತ್ತೆ ಚೆನ್ನಾಗಿರ ಚೆನ್ನಾಗೂ ಬರುತ್ತೆ ನೋಡಿದ ತಕ್ಷಣವೇ ತಿನ್ನಬೇಕು ಅಂತ ಅನಿಸುತ್ತೆ ನೀವು ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಚೆನ್ನಾಗಿ ಕುದೀತಾ ಇದೆ ಈ ಟೈಮ್ನಲ್ಲಿ ನಾವು ಅಕ್ಕಿ ಹಾಕ್ಕೊಂಡ್ರೆ ಸಾಕು ಹೇಳಿದ್ನಲ್ವ ಜೋರಾಗಿ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಅದನ್ನ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಚೆನ್ನಾಗಿ ಕಲಸಿಬಿಟ್ಟು ಸ್ಲೋ ಮಾಡಿದ್ರೆ ಸಾಕು ನೀವು ಅಂದ್ಕೊಂಡಂಗೆ ಪಲಾವು ರೆಡಿ ಆಗುತ್ತೆ ಈ ಟೈಮ್ನಲ್ಲಿ ನಾವು ಉಪ್ಪನ್ನ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಕಡಿಮೆ ಏನಾದರೂ ಅನಿಸಿದ್ರೆ ಉಪ್ಪನ್ನ ಹಾಕ್ಕೊಳ್ಳಿ ಈವ್ನಿಂಗ್ ಲಾಕ್ನ ಹಾಗೆ ಕಂಟಿನ್ಯೂ ಮಾಡಿದ್ದೀನಿ ರೇಷನ್ ತಂದಿದ್ದು ಅಂದರೆ ನಿನ್ನೆ ದಿನ ರೇಷನ್ ತಂದಿದ್ದು ಯಾವೂ ಜೋಡ್ಸ್ಕೊಂಡಿರಲಿಲ್ಲ ಎಲ್ಲ ಹಾಗಾಗೆ ಇಟ್ಟಿದೆ ಕೆಲವೊಂದೊಂದು ಮಾತ್ರ ತಂದ್ಕೊಂಡಿರೋದಷ್ಟೇ ಏನು ಎಲ್ಲ ಐಟಮ್ಸು ತಂದ್ಕೊಂಡಿರಲಿಲ್ಲ ಇನ್ನು ರೀಸೆಂಟಾಗೆ ತಂದ್ಕೊಂಡಿರೋದ್ರಿಂದ ಕೆಲವು ಮಾತ್ರ ತಂದ್ಕೊಂಡಿದ್ದೆ ಬಟ್ ಅದನ್ನೇ ಇಷ್ಟು ದೊಡ್ಡ ಲೀಸ್ಟು ಆ ಲೀಸ್ಟ್ ನೋಡಿದ್ರೆ ಭಯ ಆಗುತ್ತೆ ಸ್ವಲ್ಪ ಸ್ವಲ್ಪ ಅಂದ್ಕೊಳ್ತಾ ಹೋಗ್ತೀವಿ ನೋಡಿದ್ರೆ ಬೇಕಾಗಿರೋ ಐಟಮ್ಸು ಇದ್ದೇ ಇರುತ್ತಲ್ವ ಮನೆಗೆ ಒಂದು ಖಾಲಿ ಆದರೆ ಒಂದು ತರಿಸ್ಕೋತೀವಿ ಹಾಗೆ ಕೆಲವೊಂದೊಂದು ಸಣ್ಣ ಪುಟ್ಟ ಖಾಲಿ ಆಗಿದ್ವು ಅಂದರೆ ಸೋಪು ಮತ್ತು ಏನೋ ಸೋಪಿನ ಪೌಡರ್ಸ್ ಹಂಗಿರ್ತಾವಲ್ವ ಆ ಥರ ಮತ್ತು ಟೀ ಪೌಡರ್ಸ್ ಅವೆಲ್ಲ ಖಾಲಿಯಾಗಿದ್ದವು ಬಿಸ್ಕೆಟ್ಸು ಅವೆಲ್ಲ ಮಕ್ಕಳಿಗೆ ಅಂತ ಎಲ್ಲ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ತೊಗೊಂಡು ಬಂದಿದ್ದೀವಿ ರೇಷನ್ ತೊಗೊಂಬರೋದು ಈಸಿ ಬಟ್ ಅದನ್ನು ಜೋಡ್ಸ್ಕೊಳೋದಿದೆಯಲ್ಲ ಅದಷ್ಟು ಹಾರಿಬಲ್ ಕೆಲಸ ಇನ್ನೇನಿಲ್ಲ ಯಾಕೆ ಅಂದರೆ ಈಗ ರೇಷನ್ ತಂದ ಮೇಲೆ ಹಂಗಂಗೆ ಇಡೋಕ್ಕಾಗಲ್ಲ ಏನಾದರೂ ಬಾಕ್ಸ್ ಇದ್ದರೆ ಅವನ್ನೆಲ್ಲ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಜೋಡಿಸ್ಕೋಬೇಕಾಗತ್ತೆ ಹಾಗೆ ಇಟ್ಕೊಂಬಿಟ್ರೆ ನೆಕ್ಸ್ಟು ಏನೋ ಒಂದು ಹದಿನೈದು ಇಪ್ಪತ್ತು ದಿನಕ್ಕೆ ಮತ್ತೆ ಉಳಗುಳಿ ಅಂತ ಅಂತೇಳ್ಬಿಟ್ಟು ನಾನು ಎಲ್ಲವನ್ನು ಅಂದರೆ ಯಾವ ಯಾವುದೇ ಟೈಮ್ನಲ್ಲಿ ರೇಷನ್ ತಂದರೆ ನಾನು ಫಸ್ಟು ಆ ಬಾಕ್ಸ್ನೆಲ್ಲ ತೊಳೆದ್ಬಿಟ್ಟು ಆಮೇಲೆ ರೇಷನ್ನ ಫಿಲ್ ಮಾಡ್ತೀನಿ ಜಾಸ್ತಿ ಏನು ರೇಷನ್ ತಂದಿರಲಿಲ್ಲ ನಾನಿಲ್ಲಿ ನಿಮಗೆ ನಿರ್ಮಾ ಸೋಪ್ನ ತೋರಿಸ್ತಾ ಇದ್ದೀನಿ ನೀನು ನೀವು ನಂದು ಲಾಸ್ಟ್ ವೀಡಿಯೋ ನೋಡಿದ್ರೆ ಗೊತ್ತಿರುತ್ತೆ ನಿರ್ಮಾ ನಿರ್ಮದು ಸೋಪಿನ್ ಪೌಡ್ರು ಸೋಪು ಅದೆಲ್ಲ ಒಂಥರ ನಮಗೆ ಮೆಮೊರೀಸು ಇನ್ನು ಎಲ್ಲ ಬೇ ಬೇಗನೆ ಎಲ್ಲ ಜೋಡಿಸ್ಕೊತಾ ಇದ್ವಿ ಇನ್ನು ನನ್ನ ಮಗನದು ಎಕ್ಸಾಮು ನನ್ನ ಮಗಳದ್ದೇನೋ ಮುಗೀತು ನನ್ನ ಮಗಂದು ಎಕ್ಸಾಮ್ ಇತ್ತಲ್ವ ಇನ್ನು ಅವ್ಳಿಗೂ ಅವ್ನಿಗೂ ಒಂದು ಸ್ವಲ್ಪ ಓದಿಸ್ಬೇಕಾಗುತ್ತೆ ಅವನಿನ್ನ ಸ್ವಲ್ಪ ಚಿಕ್ಕನಾಗ್ತಾನೆ ಹಾಗಾಗಿಬಿಟ್ಟು ಅವನಿಗೂ ಸ್ವಲ್ಪ ಓದಿಸ್ಬೇಕಾಗುತ್ತೆ ಹಾಗೆ ಬಟ್ಟೆಗಳೂ ಎಷ್ಟೊಂದು ಇದ್ವು ಈ ಬಟ್ಟೆಗಳು ರಾಶಿ ರಾಶಿ ಹಾಕ್ಕೊಂಬಿಟ್ಟಿರ್ತೀನಿ ಎಲ್ಲ ಒಂದೇ ಸಲ ಕೂತ್ಕೊಂಡು ಮಡಚ್ಕೋಬೇಕು ಅಂತೇಳ್ಬಿಟ್ಟು ಎಲ್ಲ ರುಮ್ಮಿಗೆ ಹಾಕ್ಕೊಂಡಿದ್ದೀನಿ ಎಲ್ಲ ಸ್ಟೋರ್ ಮಾಡಿ ಮಾಡಿಟ್ಕೊಂಡ್ಬಿಡ್ತೀನಿ ನಾನು ಅವಾಗಿಂದ ಅವಾಗಲೇ ಮಡ್ಚ್ಕೊಂಡ್ರೆ ನನಗೆ ಈಸಿ ಆಗುತ್ತೆ ಬಟ್ ನಾನು ಆ ಥರ ಮಾಡೋದೇ ಇಲ್ಲ ಯಾವಾಗಲೂ ಅಷ್ಟೇ ಹೆವಿ ಬಟ್ಟೆ ಆದಮೇಲೆ ನಾನು ಮಡ್ಚ್ಕೊತೀನಿ ಅದು ಯಾರಾದರೂ ಬಂದು ಹೇಳಬೇಕು ಅಂದರೆ ನಮ್ಮ ಮನೆಯವ್ರು ಬಂದು ಹೇಳಬೇಕು ಬಟ್ಟೆ ಕಾಣಿಸ್ತಾ ಇಲ್ಲ ಬಟ್ಟೆ ಕಾಣಿಸ್ತಾ ಇಲ್ಲ ಅಂದಾಗ ಆ ಟೈಮಲ್ಲಿ ಮಡ್ಚ್ಕೊತೀನಿ ಅದು ಏನಪ್ಪ ಏನೋ ಗೊತ್ತಿಲ್ಲ ಬಟ್ಟೆ ಮಡ್ಸ್ಬೇಕು ಪಾತ್ರೆ ಜೋಡಿಸ್ಬೇಕು ಅಂತಂದ್ರೂ ಎಲ್ಲವೂ ಆರಿಬಲ್ಲೆ ಅಂದ್ಕೊಂತೀವಿ ಇದೊಂದು ಆರಿಬಲ್ ಇದೊಂದು ಆರಿಬಲ್ ಅನ್ಕೊಂತೀವಿ ಬಟ್ ಪಾತ್ರೆ ಜೋಡಿಸ್ಬೇಕಂದ್ರೂ ಒಂದು ಕಷ್ಟ ಬಟ್ಟೆ ಮಡಿಸ್ಬೇಕಂದ್ರೂ ಒಂದು ಕಷ್ಟ ಎಲ್ಲ ಒಂಥರ ಕಷ್ಟನೇ ಅಂತ ಅನಿಸುತ್ತಲ್ವ ಆದ್ರೂ ಇನ್ನು ನಿರ್ವ ಇಲ್ಲ ಮಾಡಲೇಬೇಕಲ್ವ ಇಷ್ಟಪಟ್ಟು ಮಾಡಬೇಕು ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡಬೇಕು ಅಂತ ನಾನು ಎಲ್ಲ ಮಾಡ್ತಾಯಿರ್ತೀನಿ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕಲ್ವ ಇನ್ನು ನಾವು ಮಾಡಲಿಲ್ಲ ಅಂತಂದರೆ ಬೇರೆ ಯಾರೂ ಮಾಡೋರು ಇರಲಿಲ್ಲ ಇನ್ನು ನಾವೇ ಮಾಡಬೇಕು ನಲ್ವಾ ಬಟ್ಟೆ ಹೆಂಗೆ ಅಂತಂದರೆ ಎಲ್ಲ ನಮ್ಮ ಮನೆಯವರು ನಮ್ಮ ಮಕ್ಕಳು ಎಲ್ಲ ಮಮ್ಮಿ ಬಟ್ಟೆ ಕಾಣಿಸ್ತಾ ಇಲ್ಲ ಆ ಬಟ್ಟೆ ಕಾಣಿಸ್ತಾ ಇಲ್ಲ ಅಂದಾಗ ಆವಾಗ ಬಟ್ಟೆನ ಕುತ್ಕಿಗೆ ಬಂದಿರುತ್ತೆ ಆ ಟೈಮ್ನಲ್ಲಿ ಬಟ್ಟೆನ ಮಡಿಸ್ತಾ ಇದ್ದೀನಿ ಇನ್ನು ಯಾವುದೋ ಒಂದು ಜೇಬಲ್ಲಿ ಅಂದರೆ ನಮ್ಮ ಮನೆಯವ್ರು ಪ್ಯಾಂಟಲ್ಲಿ ದುಡ್ಡು ಸಿಕ್ತು ಇನ್ನು ಸಿಕ್ಕಿದೆ ಚಾನ್ಸ್ ಅಂತೇಳಿ ದುಡ್ಡನ್ನ ತೆಗೆದು ಇಟ್ಕೊತಾ ಇದ್ವಿ ಇವಾಗ ಗೂಗಲ್ ಪೇ ಅವೆಲ್ಲ ಬಂದಿರೋದ್ರಿಂದ ಅವಾಗಾದರೆ ಫಸ್ಟಿಗೆ ಪ್ಯಾಂಟ್ ಜೇಪ್ನಲ್ಲಿ ಮತ್ತು ಶಾರ್ಟ್ಸ್ ಹಾಕ್ಕೊಂತಿದ್ರಲ್ಲ ಅದರಲ್ಲಿ ಎಲ್ಲ ಸ್ವಲ್ಪ ದುಡ್ಡು ಸಿಗ್ತಾ ಇರ್ತಾ ಇತ್ತು ಈಗ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಗೂಗಲ್ ಪೇ ಬಂದಿರೋದ್ರಿಂದ ನಮಗೆ ದುಡ್ಡೇ ಸಿಗ್ತಾ ಇಲ್ಲ ಹೆಂಗೆ ದುಡ್ಡನ್ನ ಆವಾಗಾದರೆ ಎಲ್ಲ ಸ್ವಲ್ಪ ಇಟ್ಕೊಂಡು ಜೋಡಿಸ್ಕೊತಾ ಇದ್ವಿ ಇವಾಗ ಈ ಗೂಗಲ್ ಪೇ ಫೋನ್ ಪೇ ಇವೆಲ್ಲ ಬಂದಿರೋದ್ರಿಂದ ನಮಗೆ ದುಡ್ಡು ಕಲೆಕ್ಟೇ ಮಾಡ್ಕೊಳಕ್ಕಾಗ್ತಾಯಿಲ್ಲ ಹಂಗಾಗ್ಬಿಟ್ಟಿದೆ ಅದೇ ನನ್ನ ಮಗಳ ಹತ್ರ ಇದ್ದೆ ಫಸ್ಟ್ ಆಗಿದ್ರೆ ಹೇಗೆ ಮಾಡ್ತಿದ್ದೆ ಅಂದರೆ ಒಂದು ಉಂಡಿ ಹಿಡ್ಕೊಂಡ್ಬಿಟ್ಟಿದೆ ಯಾವಾಗ ಯಾವಾಗ ದುಡ್ಡು ಸಿಗುತ್ತೆ ಪ್ಯಾಂಟ್ ಜೇಪ್ನಲ್ಲಿ ವಾಷಿಗೆಲ್ಲ ಆಗ್ತಾ ಇದ್ವಲ್ಲ ಆ ಟೈಮ್ನಲ್ಲಿ ಯಾವಾಗ ಯಾವಾಗ ದುಡ್ಡು ಸಿಗುತ್ತೆ ಎಲ್ಲ ಉಂಡಿಗೆ ಹುಂಡಿಗೆ ಇದ್ದೆ ಆಮೇಲೆ ಸಲ ಉಂಡಿ ಹೊಡಿತಾ ಇದ್ದೆ ಆ ಥರ ಸೇವ್ ಇದ್ವಿ ಇವಾಗ ಸೇವ್ ಮಾಡ್ಕೊಳೋಕ್ಕೆ ಆಗ್ತಾಯಿಲ್ಲ ಹಂಗಾಗಿಬಿಟ್ಟಿದೆ ಬೇಜಾರಾಗಿದೆ

ಫಸ್ಟ್ ಇನ್ನು ಈ ಬಟ್ಟೆ ಎಲ್ಲ ಮರ್ಚೋ ಟೈಮ್ ನಲ್ಲಿ ನಮ್ಮ ಮನೆಯವ್ರದ್ದು ಬೇರೆ ಮೀಟಿಂಗ್ ನಡೀತಾ ಇತ್ತು ನಾವು ಏನೇ ಮಾತಾಡಿದ್ರು ಸ್ವಲ್ಪ ಸ್ಲೋ ಆಗೇ ಮಾತಾಡ್ಬೇಕಾಗಿತ್ತು ಹಾಗಾಗಿ ಸ್ವಲ್ಪ ಸ್ಲೋ ಆಗೇ ಮಾತಾಡ್ತಾ ಇದ್ವಿ ನನ್ನ ಮಗಳು ನಗಿಸ್ತಾ ಇದ್ಲು ನನ್ನ ನಗು ಬಂದ್ರೂ ಆ್ಯಕ್ಷನ್ನಲ್ಲೇ ತೋರಿಸ್ತಾ ಇದ್ದೀನಿ ಹೊರತು ನನಗೆ ಮಧ್ಯಾಹ್ನ ಮಾಡಿದ್ ಪಲಾವ್ ಒಂದು ಸ್ವಲ್ಪ ಹಾಗೆ ಇತ್ತು ಇನ್ನ ರಾತ್ರಿಗೆ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ತರ ಸೈಡಿಗೆ ಮಾಡ್ಕೊಂಬಿಟ್ರೆ ಆಯ್ತು ಪಲಾವ್ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಆಲೂಗಡ್ಡೆನ ಸಣ್ಣದಾಗಿ ಹುದ್ದುದ ಹೆಚ್ಚಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರ ಮತ್ತು ಗರಂ ಮಸಾಲ ಒಂದು ಸ್ವಲ್ಪ ಕಾರ್ನ್ಫ್ಲವರ್ ಇಟ್ಬಿಟ್ಟು ಫಿಂಗರ್ ಚಿಪ್ಸ್ ಥರ ಮಾಡ್ತಾಯಿದ್ದೀನಿ ನೋಡ್ಬೋದು ಇದನ್ನು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಏನೇ ಮಾಡಿದ್ರು ಸ್ವಲ್ಪ ವೆರೈಟಿಯಾಗಿ ಮಾಡಬೇಕು ಅಂತ ಅಂತೀವಲ್ವ ಅದೇ ಥರನೇ ನಾನು ಒಂದು ಸ್ವಲ್ಪ ಇದಕ್ಕೆ ಗರಂ ಮಸಾಲ ಎಲ್ಲ ಆ್ಯಡ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ ಇದೂ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸಿಂಪಲಾಗಿ ನಾವು ಮಾಮೂಲಂಗೆ ಆಲೂಗಡ್ಡೆನ ಫ್ರೈ ಮಾಡಿಕೊಂಡು ಅದ್ರ ಮೇಲೆ ಉಪ್ಪು ಖಾರ ಉದುರಿಸ್ಕೊಂಡು ತಿನ್ನೋದ್ಕಿಂತ ಈ ಥರ ಮಾಡ್ಕೊಂಡು ನೋಡಿ ಇದನ್ನು ಚೆನ್ನಾಗಿರುತ್ತೆ ಏನಿಲ್ಲ ಸಿಂಪಲ್ಲ ಉಪ್ಪು ಖಾರ ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಇಟ್ಟು ಸಿಂಪಲ್ ರೆಸಿಪಿ ಈಸಿಯಾಗಿ ಮಾಡ್ಕೋಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಬೇಕು